ಪಾಠ 12 ಅನಾರೋಗ್ಯದ ಸಿಂಹ ಪದ್ಯ ಅನ್ಹೆಲ್ತಿ ಲಯನ್ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯತೆ ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವ ಕರೆಸಿದನು ಡಾಕ್ಟರ್ ಜೀಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜೀಬ್ರಾ ಹೇಳಿದನು ಹೀಗೆ ಹೇಳಲು ಎಂತ ಧೈರ್ಯ ಎನ್ನುತ್ತ ಸಿಂಹವು ಗರ್ಜಿಸಿತು ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಮುಂದಿನ ಸರದಿ ಡಾಕ್ಟರ್ ಹೈನಾ ಸಿಂಹದ ಬಾಗಿಲು ತಟ್ಟಿದಳು ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ ಮುಖವನ್ನು ನೋಡಿದಳು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವಿ ಎಂದಿತು ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿಸಿತು ನಂತರ ಸರದಿ ಜಾಣ ವೈದ್ಯ ನರಿ ಬಾಗಿಲು ತಟ್ಟಿ ಒಳಬಂದಿತು ಸಾರ್ವಭೌಮರ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನ್ನು ತೆರೆಯಿತು ಚಾಣಾಕ್ಷ ನರಿಯು ತಕ್ಷಣ ಹೇಳಿತು ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆಯೇನು ತಿಳಿಯದು ನನಗೆ ಎನ್ನುತ್ತ ಕೇಳಿತು ಕ್ಷಮೆಯನು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು ಬರೆದವರು ಅರುಣ ನರೇಂದ್ರ ಪಾಟೀಲ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯತೆ ಲಯನ್ ಇಸ್ ದ ಕಿಂಗ್ ಆಫ್ ದ ಜಂಗಲ್ ಹಿ ಒನ್ಸ್ ಗಾಟ್ ಸಿಕ್ ನೌ ಲೆಟ್ಸ್ ಗೆಟ್ ಇನ್ ಟು ದ ಸ್ಟೋರಿ ಕಾಡು ಮೀನ್ಸ್ ಫಾರೆಸ್ಟ್ ರಾಜ ಕಿಂಗ್ ಕತೆ ಸ್ಟೋರಿ ಅನ್ನ ಫುಡ್ ರೈಸ್ ನೀರು ವಾಟರ್ ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯತೆ ದ ಲಯನ್ ವಾಸ್ ಟೆನ್ಸ್ಡ್ ಆಸ್ ಹಿ ಕುಡ್ ನಾಟ್ ಈಟ್ ಆರ್ ಡ್ರಿಂಕ್ ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವ ಕರೆಸಿದನು He called all the doctors in the jungle in a queue. Dr. Jibra Rajana Parikshisi Bayanu Tegeyalu Helidanu. Dr. Jibra tested him and asked him to open his mouth. Vaidyara Ajnaya Meerada Simha Bayanu Teredu Torisitu. The lion obeyed the doctor and opened and showed its mouth. ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜೀಬ್ರಾ ಹೇಳಿದನು ಡಾಕ್ಟರ್ ಜೀಬ್ರಾ ಸೆಡ್ ದಟ್ ಹಿ ಹ್ಯಾಡ್ ಬ್ಯಾಡ್ ಬ್ರೀತ್ ವೈದ್ಯ ಡಾಕ್ಟರ್ ಸರದಿ ಕ್ಯೂ ಹೀಗೆ ಹೇಳಲು ಎಂತ ಧೈರ್ಯ ಎನ್ನುತ್ತ ಸಿಂಹವು ಗರ್ಜಿಸಿತು The lion roared asked him, how dare you say that? Satyava helida vaidyananu baidu horagade odisitu. He chased the doctor who told the truth. Mundina saradi Dr. Haina simhada bagilu tattidalu. The next was Dr. Haina.
ದ ಡಾಕ್ಟರ್ ಹೈನಾ ನಾಕ್ಡ್ ದ ಲಯನ್ಸ್ ಡೋರ್. ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು. ಶಿ ಟೆಸ್ಟೆಡ್ ಹಿಸ್ ನರ್ವ್ ಆ್ಯಂಡ್ ಸೆಡ್ ಹಿಮ್ ಟು ಓಪನ್ ಇಟ್ಸ್ ಮೌತ್. ಎಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಎನ್ನುತ್ತಾ ಮುಖವನ್ನು ನೋಡಿದಳು. ಯು ಹ್ಯಾವ್ ಎ ರಿಯಲಿ ಗುಡ್ ಬ್ರೀತ್, ಸೆಡ್ ಡಾಕ್ಟರ್ ಹೈನಾ ಸೀಯಿಂಗ್ ಹಿಸ್ ಫೇಸ್. ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವಿ ಎಂದಿತು. ದ ಲಯನ್ ಗಾಟ್ ಆಂಗ್ರಿ ಆ್ಯಂಡ್ ಟೋಲ್ಡ್ ಡಾಕ್ಟರ್ ಹೈನಾ ದಟ್ ಶಿ ವಾಸ್ ಫೇಕಿಂಗ್. ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿಸಿತು. ಹಿ ಚೇಸ್ ಡಾಕ್ಟರ್ ಹೈನಾ ಹೂ ಫಿಯರ್ಡ್ ಟು ಟೆಲ್ ದ ಟ್ರೂತ್. ನಂತರ ಸರದಿ ಜಾಣ ವೈದ್ಯ ನರಿ ಬಾಗಿಲು ತಟ್ಟಿ ಒಳಬಂದಿತು. ದ ನೆಕ್ಸ್ಟ್ ವಾಸ್ ಡಾಕ್ಟರ್ ಫಾಕ್ಸ್. ಇಟ್ ಪ್ರೇಸ್ ದ ಎಂಪರರ್ ಆ್ಯಂಡ್ ಆಸ್ಕ್ ಟು ಓಪನ್ ಇಟ್ಸ್ ಮೌತ್. ಸಾರ್ವಭೌಮರ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು. ಪ್ರೇಸ್ ದ ಎಂಪರರ್ ಆ್ಯಂಡ್ ಆಸ್ಕ್ ಟು ಓಪನ್ ಇಟ್ಸ್ ಮೌತ್. ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತಾ ಬಾಯನ್ನು ತೆರೆಯಿತು. ದ ಲಯನ್ ವೈಲ್ ಆಸ್ಕಿಂಗ್ ಅಬೌಟ್ ಇಸ್ ಬ್ರೀತ್ ಓಪನ್ಡ್ ಇಟ್ಸ್ ಮೌತ್. ಚಾಣಾಕ್ಷ ನರಿಯು ತಕ್ಷಣ ಹೇಳಿತು. ಶೀತದಿ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ. ದ ಕ್ಲೆವರ್ ಫಾಕ್ಸ್ ಇಮಿಡಿಯೇಟ್ಲಿ ರಿಪ್ಲೈಡ್ ದಟ್ ದ ಲಯನ್ಸ್ ನೋಸ್ ವಾಸ್ ಇಟ್ಸ್ ನೋಸ್ ವಾಸ್ ಬ್ಲಾಕ್ಡ್ ಆ್ಯಂಡ್ ಹೆನ್ಸ್ ಕುಡಂಟ್ ಸ್ಮೆಲ್ ಎನಿಥಿಂಗ್ ಆ್ಯಂಡ್ ಅಪೊಲೈಸ್ಡ್. ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು. The fox escaped without getting the lion's angry. There's no danger for the man with idea. Written Aruna Narendra Patila.